ಇಲ್ಲ ಈ ಕನ್ನಡ ಸಾಹಿತ್ಯಕ್ಕಂತೂ ಕರೆಕ್ಟ್ ಟೈಮ್ಗೆ ಒಂದು ಅಪ್ರಿಸಿಯೇಷನ್ ಇದ್ರೇನೆ ಅವರು ಬೆಳೆಸ್ಕೊಂಡು ಹೋಗೋದು ಇಲ್ಲ ಬರೀ ಮಾರ್ಕ್ಸ್ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅನ್ಕೊಂಡಿದ್ರೆ ಕೆಲಸ ಮಾಡಬೇಕಾದ್ರೆ ಇಪ್ಪತ್ತೈದು ಪುಸ್ತಕ ಪ್ರಿಂಟ್ ಮಾಡಿದ್ದೀನಿ ಮಾಡ್ಸಿದೀನಿ ಹುಡುಗರು ನೀವು ಪ್ರಕಟ ಮಾಡಿಸಿ ನಾನ್ ಪ್ರಕಟ ಮಾಡಿಸಿರೋದು ಕಾಲೇಜ್ ಅಂದ್ರೆ ಅಷ್ಟು ಜನ ಲೇಖಕರನ್ನ ನಾವು ಹುಟ್ಟಿಸ್ತಾತ್ವಾ ಹೌದು ಅವರಿಗೆ ದಾರಿ ಆಯ್ತಲ್ವಾ ಕರೆಕ್ಟ್ ಸರ್ ಅಂದ್ರೆ ಮುಂಚೆಯಿಂದನೂ ನಮ್ ಸಿಲೆಬಸ್ ಗಳಲ್ಲೆಲ್ಲ ಎಲ್ಲಾ ರೀತಿಯಾದ ಕಾವ್ಯಗಳು ಅದೆಲ್ಲ ಇರ್ತಿತ್ತು ಜೊತೆಗೆ ಅಂದ್ರೆ ಅದು ಅದು ಸರ್ಕಾರಕ್ ಬಿಟ್ಟಿದ್ದು ಯಾವ್ದು ಹಾಕ್ಬೇಕು ಯಾವ್ದು ಅದೆಲ್ಲ ಬಿಟ್ಟಿದ್ದು ಆದ್ರೆ ಒಂದ್ ಜನರಲ್ ಆಗ ಒಂದ್ ಬ್ಯಾಲೆನ್ಸ್ ಇರುತ್ತೆ ನಮ್ಮ ಕಾಲದಲ್ಲೆಲ್ಲ ಒಂದು ಬಂಡಾಯ ಸಾಹಿತ್ಯದ ಒಂದು ಪದ್ಯ ಈ ರೀತಿ ಎಲ್ಲಾ ಸಾಹಿತ್ಯ ಪ್ರಕಾರದ್ದು ಒಂದೊಂದು ಇರ್ತಿತ್ತು ಸೊ ಆ ಬ್ಯಾಲೆನ್ಸ್ ಎಲ್ಲಾ ಸಾಹಿತ್ಯವನ್ನು ಟಚ್ ಮಾಡಿ ಒಂದು ವಚನ ಆಗಿರಬಹುದು ಒಂದು ದಾಸ ಸಾಹಿತ್ಯ ಎಲ್ಲಾನು ಆ ರೀತಿಯಾಗಿ ಮಕ್ಕಳು ಅಲ್ಲಿ ಅಥವಾ ಆ ಪಿರಿಯಡ್ ಅಲ್ಲಿ ಎಲ್ಲವನ್ನು ಓದೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನೀವು ಹೇಳ್ತೀರಾ ಅದಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಲೆಬಸ್ ಪ್ರಕಾರ ಕೆಲವು ಇರುತ್ತೆ ಹ್ಮ್ ಅಷ್ಟು ಮಾತ್ರ ಪಾಠ ಮಾಡೋ ಮೇಸ್ಟ್ರು ಮೀಡಿಯಾಕ ಆದರೆ ಮಕ್ಕಳಿಗೆ ಹೇಳಲೇಬೇಕಾದಂಥದ್ದು ಅನೇಕ ಇರುತ್ತೆ ಅದು ಟೆಕ್ಸ್ಟ್ ಆಗಿದೆ ಅಂತ ಏನಿಲ್ಲ ಕಾರಾಂತರ ದುಡಿ ಟೆಕ್ಸ್ಟ್ ಆಗಿದೆಯೂ ಇಲ್ವೋ ಆದರೆ ಚೌಮನ್ ದುಡಿಯನ್ನ ಮಕ್ಕಳಿಂದ ಓದಿಸ್ಬೇಕಾದ್ದು ನಮ್ಮ ಕರ್ತವ್ಯ ಒಳ್ಳೆ ಮಿನಿಸ್ಟರ್ ಬೇಂದ್ರೆ ಪದ್ಯ ಇದೆಯೂ ಇಲ್ವೋ ಆದರೆ ಬೇಂದ್ರೆ ಪದ್ಯನ ಹೇಳಬೇಕಾದ್ದು ನಮ್ಮ ಕರ್ತವ್ಯ ದಿ ಬೆಸ್ಟ್ ಆಫ್ ಲಿಟ್ರೇಚರ್ ಕನ್ನಡ ಕನ್ನಡ ಸಾಹಿತ್ಯ ಅತ್ಯುತ್ತಮವಾದಂಥ ಸಂಗತಿಗಳನ್ನ ಮಕ್ಕಳಿಗೆ ಹೇಳಬೇಕು ಸಮಯ ಬೇಕಾದಷ್ಟು ಇರುತ್ತೆ ಸುಮ್ಮನೆ ಕಾರ್ಡ್ ಹರಟೆ ಮೂರು ಪ್ರಸಂಗ ಮಾಡ್ತಿರ್ತಾರೆ ಸಿಲೆಬಸ್ ಪ್ರಕಾರ ಮಾಡಬೇಕು ಅದನ್ನು ಮಾಡಿ ಇನ್ನು ಉಳಿದ ಅರ್ಧ ಗಂಟೆ ಸಮಯ ನಾನು ಈ ತರ ನನಗೆ ಇಂಪಾರ್ಟೆಂಟ್ ಅನ್ಸಿದಂಥ ಕೃತಿಗಳನ್ನ ಮಕ್ಕಳಿಗೆ ಪರಿಚಯ ಮಾಡಿಸ್ತೀನಿ ಹಾಗಾಗಿ ಇದು ಅವ್ರಿಗೆ ತುಂಬಾ ಪರಿಣಾಮ ಆಯಿತು ಟೆಕ್ಸ್ಟ್ ಬುಕ್ ಪಠ್ಯಗಳೆಲ್ಲ ಅನೇಕ ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಬಂದಿರುತ್ತವೆ ಅದನ್ನ ಇಟ್ಕೊಂಡು ನೀವು ಮಕ್ಕಳ ಮನಸ್ಸನ್ನ ಅರಳಿಸೋಕೆ ಸಾಧ್ಯ ಆಗಲ್ಲ ಅವ್ರ ಅಂತರಂಗ ಸ್ಮರಣೆ ಕೊಡಬೇಕಾದ್ರೆ ಬೆಸ್ಟ್ ಯಾವುದು ಕನ್ನಡದಲ್ಲಿ ಅದನ್ನು ಕೊಡ್ಬೇಕು ಅವ್ರಿಗೆ ಅದು ಇಲ್ಲವಲ್ಲ ಏನು ಮಾಡ್ಲಿಲ್ಲ ನಾನು ಅಂತಂದ್ರೆ ಅದು ಇಲ್ದಿದ್ರೆ ಏನು ನೀ ತರ್ಬೋದಲ್ಲ ನಿಮ್ಮ ಕ್ಲಾಸ್ ರೂಮಿಗೆ ಯಾರು ಬಂದು ಇದನ್ನು ಮಾಡು ಇದನ್ನು ಅಂತ ಹೇಳಲ್ಲ ಅಲ್ವಾ ಸಿದ್ಧರಿಂಗನವ್ರ ಪದ್ಯ ನೀವು ಬೇಕಂದ್ರೆ ಹೇಳು ಅಷ್ಟೇ ಅದು ಇಲ್ಲಿದ್ರೆ ಏನಂತೆ ಈ ಒಂದು ಪದ್ಯ ಒಂದ್ ಪದ್ಯೋ ಎಷ್ಟು ಚೆನ್ನಾಗಿದೆ ನಮ್ಮ ಮೇಸ್ಟರ್ ನನಗೆ ಅದೇ ಮಾಡ್ತಿದ್ದದ್ದು ಪಂಚ ಮಂಗೇಶ್ವರ ಪಾಠ ಮಾಡ್ಬೇಕಾಗಿರ್ಲಿಲ್ಲ ನನಗಿರ್ಲಿಲ್ಲ ಟೆಕ್ಸ್ಟ್ ಅಲ್ಲಿ ಬಂದು ಅವರು ಓದಿದ್ರು ಯಾವ್ದು ಬಿಡುವಿನ ಕ್ಲಾಸ್ ಅಲ್ಲಿ ಬಂದ್ರು ಒಂದು ಪದ್ಯ ಓದ್ತೀನಿ ಕೇಳ್ರಿ ಅಂತ ಓದಿದ್ರಪ್ಪ ಇದು ಒಳ್ಳೆ ಮೇಸ್ಟರ್ ಕೆಲಸ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಮಾತ್ರ ಒಪ್ಪಿಸ್ಬೇಕು ಮಕ್ಕಿ ಕಾಮಕ್ಕಿ ಅನ್ನೋದಲ್ಲ ಯಾವುದು ಮಕ್ಕಳ ಮನಸ್ಸನ್ನ ಅರಳಿಸುತ್ತೋ ಅವ್ರ ಬೆಳವಣಿಗೆ ಕಾರಣ ಆಗುತ್ತೋ ಅಂತ ದಿ ಬೆಸ್ಟ್ ಥಿಂಗ್ಸ್ ಏನಿದೆಯೋ ಅದನ್ನು ಅವರಿಗೆ ಪರಿಚಯ ಮಾಡಿಸ್ಬೇಕು ಒಳ್ಳೆ ನಾಟಕಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಒಳ್ಳೆಯ ಸಿನಿಮಾ ಅವ್ರಿಗೆ ತೋರಿಸ್ಬೇಕು ಒಳ್ಳೆಯ ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು ನಮ್ಮನೆ ಮ ಲೈಬ್ರರಿ ಆಗೋಗ್ತು ನೋಡಿ ಈ ಪುಸ್ತಕಗಳಲ್ಲಿ ಇವೆಯಲ್ಲ ಇದನ್ನೆಲ್ಲ ಬಂದು ಯಾವ ಹುಳು ಮಕ್ಕಳು ಬಂದರೂ ತೊಗೊಂಡು ಹೋಗಿ ಓದ್ಕೊಂಡು ವಾಪಸ್ ಕೊಡ್ಬೋದು ಹಾಂ ಕೇವಲ ಕ್ಲಾ ತರಗತಿನೂ ಇಷ್ಟಲ್ಲ ನಾನು ಕ್ಲಾಸ್ ರೂಮ್ ಟೀಚರಲ್ಲ ಎಷ್ಟು ಒಂದು ರಾಶಿ ಪುಸ್ತಕಗಳಿದೆ ಇಲ್ಲಿ ರಾಶಿ ಬುಕ್ಸ್ ಇದೆ ಯಾರು ಬೇಕಾದ್ರೂ ಬಂದು ಸರ್ ತಗೊಂಡ್ ಹೋಗ್ತೀನಿ ಸರ್ ಓದ್ಬಿಟ್ಟು ಕೊಡ್ತೀನಿ ಆಯ್ತು ತಗೊಂಡು ಹೋಗಪ್ಪ ಅಂತ ಇದೆ